ರಕ್ಷಕ ರೋಷನ ಮೂರನೇ ಪಾರ್ಟಿಗೆ ನಿಮ್ಮೆಲ್ಲರಿಗೂ ವೆಲ್ಕಮ್. ನಿಮ್ ತಪ್ಪ ಅಂತೀನಿ, ದಯವಿಟ್ಟು ಹೇಳಿಕೆ ಬಿಟ್ಬಿಡಿ. ಬುಲೆಟ್ ಪ್ರಕಾಶ್ ಮಗನ ಬರ್ತ್ಡೇಗೆ ಬಂದ ಲೇಡಿ ಫ್ಯಾನ್ಸ್ ಹೇಳಿದ್ದೇನು, ಈಕಿ ಲೇಡಿ ಫ್ಯಾನಾ? ಈಕಿ ಲೇಡಿ ಫ್ಯಾನ್ ಅಲ್ಲ, ರಕ್ಷಕ್ ಬುಲೆಟ್ ನ ಅರ್ಧ ಗಂಟೆ ಇಂಟ್ರೂ ಮಾಡಿರಂತ ಆಂಕರ್. ಅಪ್ಪನ ಹಾಗೆ ಹೆಸರು ಮಾಡೋಕೆ ಚಾನ್ಸೇ ಇಲ್ಲ. ಹಾಡ್ ತೋರಿಸ್ತೀನಿ, ಅದಾದ್ಮೇಲೆ ನಾನು ಹೇಳ್ತೀನಿ. ಆಮೇಲೆ ಇದ ವಿಡಿಯೋದಾಗ ಅಕ್ಕ ಹೇಳ್ತಾಳ, ಸಿ ರಕ್ಷಕ್ ಇಸ್ ಎ ವೆರಿ ಗುಡ್ ಫ್ರೆಂಡ್ ಟು ಮೀ, ಫ್ರೆಂಡ್ ಟು ಮೀ, ಫ್ರೆಂಡ್ ಟು ಮೀ. ಇದೆ ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಅಕ್ಕನ ಪ್ರಕಾರ ಇವಳು ರಕ್ಷಕನ ಫ್ರೆಂಡ್, ಅಣ್ಣನ ಪ್ರಕಾರ ಈಕಿ ಇಂಟರ್ವ್ಯೂ ತಗೋಣ ಅಂತ ಆಂಕರ್, ಈ ಯೂಟ್ಯೂಬ್ ಚಾನಲ್ ಪ್ರಕಾರ ಈಕಿ ಲೇಡಿ ಫ್ಯಾನ್. ಇದ್ರಾಗ ನಾವು ಯಾವ್ದ್ ನಂಬರ್ನು ಯಾವ್ದ್ ಬಿಡಾನು? ನನಗಂತೂ ಈ ಜೀವನವೇ ಬೇಸರವಾಗಿ ಹೋಗ್ಬಿಟ್ಟಿದೆ. ಇವತ್ತಿಗೂ ಎಲ್ಲಾ ಕಡೆ ರಕ್ಷಕ್ ಹೆಸರು ತುಂಬಾನೇ ಚೆನ್ನಾಗಿದೆ. ಅಕ್ಕನ ಪ್ರಕಾರ ರಕ್ಷಕಿಗೆ ಒಳ್ಳೆ ಹೆಸರು ಐತಂತೆ. ಅಣ್ಣನ್ಗಿರೋ ಒಳ್ಳೆ ಹೆಸರನ್ನ ನೋಡ್ಕೊಂಬರಂಬರ್ರಿ. ಅಪ್ಪ ಬುಲೆಟ್, ಮಗ ಬುಲೆಟ್ ಟ್ರೈನ್, ರಕ್ಷಕ್ ಬಕೆಟ್ ರೋಸ್ಟ್ ಹೆಂಗ್ ಪೊಂಗ್ಲಿ. ಅಪ್ಪನಿಂದಾನೇ ಬೆಳೆದ್ರು ಅಂತ ಹೇಳಕ್ಕಾಗಲ್ಲ, ಬಟ್ ಅವರ ಅವ್ರದೇ ಒಂದು ಹೆಸರು ಮಾಡ್ಕೊಂಡಿದ್ದಾರೆ. ಅಪ್ಪನಿಂದಾನೇ ಬೆಳೆದ್ರು ಅಂತ ಹೇಳಕ್ಕಾಗಲ್ಲ. ಅಕ್ಕ ನಾಲ್ಗಿಗೆ ಮೂಳೆ ಇಲ್ಲ ಅಂತ ಹೆಂಗ್ ಬೇಕಂಗ್ ಮಾತಾಡಬಾರ್ದು. ಇವನು ಬುಲೆಟ್ ಪ್ರಕಾಶ್ ಮಗ ಆಗಿರೋ ಒಂದೇ ಒಂದ್ ಕಾರಣಕ್ಕೆ ಗುರುಶಿಷ್ಯರು ಫಿಲ್ಮ್ ನಾಗ ಇವನಿಗೆ ಚಾನ್ಸ್ ಸಿಕ್ಕತಿ. ಅದೇ ಇವನ್ ಏನಾದ್ರೂ ಔಟ್ ಸೈಡರ್ ಆಗಿದ್ರೆ ಇಂಡಸ್ಟ್ರಿಗೆ ಬಂದು 5-6 ವರ್ಷ ಸ್ಟ್ರಗಲ್ ಮಾಡಿದ್ಮೇಲೆ ಈ ಚಾನ್ಸ್ ಸಿಕ್ಕಿರಲ್ಲ ಅವನಿಗೆ. ಇವನಿಗೆ ಚಾನ್ಸ್ ಸಿಕ್ಕಿರೋದು ಇವ್ರ ಅಪ್ಪಾಜಿಗೆ ಇದ್ದಂತ ಒಳ್ಳೆ ಹೆಸರಿಂದ ಹೊರತು ಇವನಿಗೆ ಇರುವಂತ ಟ್ಯಾಲೆಂಟ್ ಇಂದ ಅಲ್ಲ. ತುಂಬಾ ಖುಷಿ ಆಗುತ್ತೆ ರಕ್ಷಕ್ ಬಗ್ಗೆ ಮಾತಾಡಕ್ಕೆ. ನನಗೂ ಅಷ್ಟ ರಕ್ಷಕ್ ಬಗ್ಗೆ ಮಾತಾಡಕಂದ್ರೆ ಬಹಳ ಖುಷಿ ಆಗತಿ. ಯಾಕಪ್ಪ ಅಂದ್ರೆ ವ್ಯೂಸ್ ಬರ್ತಾವಲ್ಲ ಅದಕ್ಕ. ಬರೀ ಇಂಥದಯ್ಯ ನಿನ್ನನ್ ಮಾತ್ರ ನನ್ನ ಕೈಲಿ ರೋಸ್ಟ್ ಮಾಡಕ್ ಆಗಲ್ಲ. ಯಾಕಪ್ಪ ಅಂದ್ರೆ ಕೊತ್ತಂಬರಿ ಶೂಟ್ ತರ ಹೇರ್ ಸ್ಟೈಲ್ ಇಟ್ಕಂದ್ರೆ ನನ್ನ ಬಗ್ಗೆ ನಾನು ಏನ್ ಕಮೆಂಟ್ ಮಾಡ್ಲಿ? ರಕ್ಷಕ ಅಣ್ಣ ಎಲ್ಲೋದ್ರು ಜನಗಳು ಸೇರ್ಬಿಡ್ತಾರ, ಅದು ಅಣ್ಣನ್ ಮ್ಯಾಗಿರೋ ಪ್ರೀತಿಯಿಂದ ಅಲ್ಲ, ಅಣ್ಣ ಮಾಡಿರಂತ ಫೋನ್ ಪೇ ಇಂದ. ಪೇಟಿಎಂ ಪರ್ 50 ರೂಪಾಯಿ ಪ್ರಾಪ್ತ ಹುವೆ, ಪೇಟಿಎಂ ಪರ್ 50 ರೂಪಾಯಿ ಪ್ರಾಪ್ತ ಹುವೆ. ಜೀವ ಕೇಂದ್ರಕೊಂಡು ಬದುಕೋ ಗಟಾಲ ಕಣ ಇದು, ನಿಂತ್ಕೊಂಡ್ರೆ ನಾನು ಇಲ್ಲ ಅವನು ನನ್ನ ಮಕ್ಕಳು ನನ್ನೇ ಹುಡುಕ್ತಾವ್ರ. ನಿನಗಿನ್ನು ದಪ್ಪ ಆ ಕಟಗಿನ ಐತಿ. ಎರಡು ನಿಮಿಷದ ಬಿಡೋದಾಗ ರಕ್ಷಕಣ್ಣ ಎಷ್ಟು ಸಲ ಡಿ ಬೋಸ್ ಹೆಸರು ತಗೋತಾರ ಅಂತ ನೋಡ್ರಿ. ಅಪ್ಪ ಬಿಟ್ರೆ ಡಿ ಬಾಸ್ ಅಂತ ನಾನು ಮುಂಚೆನೆ ಹೇಳಿದೀನಿ. ಡಿ ಬಾಸ್ ಕಟೌಟ್ ಬಿದ್ದಾಗೆಲ್ಲ ಡಿ ಬಾಸ್ ಕಟೌಟ್ ಬಿದ್ದಿದೆ ಅಂತ ಹೇಳಿದ್ರೆ ಅದಕ್ಕಿರೋ ವ್ಯಾಲ್ಯೂನು ಬೇರೆ. ಇವ್ರದ್ದು ಒಂದ್ 5 ಜನದ್ದು ಗುಂಪು ಐತಿ. ಇವರ ಮೈಕ್ ಹಿಡ್ಕಂಡ್ ನಿಲ್ತಾರ, ಇವರ ಫ್ಯಾನ್ಸ್ ಹಾಕಾರ, ಆಮೇಲೆ ಇವರ ಇಂಟರ್ವ್ಯೂ ಮಾಡ್ತಾರ. ಸೊ ಬೇಸಿಕಲಿ ಹೇಳ್ಬೇಕಪ್ಪ ಅಂದ್ರೆ ರಕ್ಷಕ್ ಕೊಡ ಅಂತ ಪೇಮೆಂಟ್ ಮೇಲೆ ಇವ್ರ ಜೀವನ ನಡೆಯಕತೈತಿ. ಮಾಸ್ಟರ್ ಫುಲ್ಲು ರೊಚ್ಚಿಗೆದ್ದು ಬಿಟ್ಟಿದ್ರು, ಏನಂದ್ರೆ ಹಂಗೆ ಮಾತಾಡ್ತಿದ್ದಾರೆ, ಏನಂದ್ರೆ ಫೋನ್ ಮಾಡ್ಬಿಟ್ಟು ಹಂಗಾಗಿ ಹಿಂಗೆ ಹಿಂಗೆ ಮಾಡ್ಬಿಡು ಹಂಗೆ ಮಾಡ್ಬಿಡೋಣ ಅಂದ್ಬಿಟ್ಟು ಯಾವುದು ಇಲ್ಲಿ ಪ್ಲ್ಯಾನ್ ಮಾಡಿಲ್ಲ. ಅಣ್ಣ ಎಷ್ಟು ಇನ್ನೋಸೆಂಟ್ ಅದಾನಂತ ಇದ್ರಾಗ ಗೊತ್ತಾಗತ್ತೆ ನೋಡ್ರಿ. ಹೆಂಗೆ ಹೆಂಗೆ ಮಾಡಬೇಕು ಅಂತ ಇವ್ರು ಹೇಳಿದ್ರು ಅಂತ ಅಣ್ಣ ಹೇಳ್ದ. ಫೋನ್ ಮಾಡ್ಬಿಟ್ಟು ಹಂಗಾಗಿ ಹಿಂಗೆ ಹಿಂಗೆ ಮಾಡ್ಬಿಡು ಹಂಗೆ ಮಾಡ್ಬಿಡ. ಅದು ಆಗಿ ನೆಕ್ಸ್ಟ್ ಲೈನ ಅಣ್ಣ ಏನು ಪ್ಲ್ಯಾನೇ ಮಾಡಿಲ್ಲ ಅಂತ ಅಂದ. ಹಂಗೆ ಮಾಡ್ಬಿಡೋಣ ಅಂದ್ಬಿಟ್ಟು ಯಾವುದು ಇಲ್ಲಿ ಪ್ಲ್ಯಾನ್ ಮಾಡಿಲ್ಲ. ಅಣ್ಣ ಹಂಗೆ ಮಾಡೋನು ಹಿಂಗೆ ಮಾಡೋನು ಅಂತ ನಾವೇನು ಇನ್ನೊಬ್ಬರ ಜೊತೆ ಮಾತಾಡ್ತೀವಲ್ಲ ಅದನ್ನೇ ಪ್ಲಾನಿಂಗ್ ಅಂತಾರ. ಅಣ್ಣ ಏನಂದೆ ಇನ್ನೊಂದ್ಸಲ ಅನ್ನು. ಕೊನೆಗೆ ಅಣ್ಣನ್ ಫ್ಯಾನ್ಸ್ ಗಳು ಅದ್ಭುತವಾಗಿರೋ ಡೈಲಾಗ್ಸ್ ಗಳನ್ನ ಹೊಡಿತಾರ. ಅದನ್ನ ಕೇಳಿಸ್ಕೊಂಡ್ ಮ್ಯಾಗ ಈ ಭೂಮಿ ಮ್ಯಾಗ ನಾವ್ ಯಾಕೆ ಇನ್ನು ಬದುಕಿವಿ ಅಂತ ನಮ್ಯಾಗ ನಮಗೆ ಡೌಟ್ ಬರಕ್ ಶುರು ಆಗತ್ತೆ. ಕಣ್ಮುಂದೆ ನಿಂತಿದೆ ರಾಕೆಟ್, ಕಣ್ಮುಂದೆ ನಿಂತಿದೆ ರಾಕೆಟ್, ಇಲ್ಲಿ ನಿಂತಿದ್ದಾನೆ ನಮ್ಮ ರಕ್ಷಕ್ ಬುಲೆಟ್. ಸೊ ನಾನು ಈ ವಿಡಿಯೋ ಮಾಡಿರೋದು ತಮಾಷೆಗಾಗಿ, ಯಾರು ಸೀರಿಯಸ್ ಆಗಿ ತಗೋಬೇಡ್ರಿ. ಸೊ ನಿಮ್ಗೇನ್ರೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡ್ರಿ, ಶೇರ್ ಮಾಡ್ರಿ, ಹಂಗೆ ನಿಮ್ಗೆ ಏನನ್ಸುತ್ತೋ ಅದನ್ನ ಕಮೆಂಟ್ ಸೆಕ್ಷನ್ ಕಮೆಂಟ್ ಮಾಡ್ರಿ. ಹಂಗೆ ನನ್ನ ಚಾನಲ್ಗೆ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ರಿ. ಸೊ ನೆಕ್ಸ್ಟ್ ವಿಡಿಯೋ ಹಾಕಿದಾಗ ಸಿಗ್ತೀನಿ ಅಲ್ಲಿ ತನಕ.